ಎಲ್ಲರಿಗೂ ಉಂಟು ಬ್ರಹ್ಮ ಗಂಟು ಏನು ಚಂದದ ನಂಟು ಬ್ರಹ್ಮ ಗಂಟು ಈ ರೂಮಲ್ಲಿ ರಾಸಲೀಲೆ ನಡೀತಾ ಇದೆ ಪುಟ್ಟಿನ ಹ್ಞೂ ನಿಮ್ಮ ಮುದ್ದಿನ ನಾದ್ನಿ ಆ ಪುಟ್ಟಲಕ್ಷ್ಮಿನೇ ಏಯ್ ಏನೇ ಮಾಡ್ತಾ ಇದ್ಯಾ ಏಟಾಗಿರೋದು ಇಲ್ಲಿ ಕಾಲ್ಗೆ ಕಚ್ತಾ ಇದೆಯಾ ಅಮ್ಮ ತಾಯಿ ನೀ ಹಚ್ಚೋದು ಬೇಡ ಏನು ಬೇಡ ಎದ್ದೋಗು ಏ ಲಕ್ಕಿ ಬಾಯ್ಲಿ ಏನ್ ಬಿಟ್ಟತೆ ಅಣ್ಣ ನನ್ನ ಮದ್ವೆನ ಲಕ್ಕಿ ಗೀತಾ ಇಬ್ರು ಸೇರಿ ಮಾಡ್ಕೊಡ್ಬೇಕು ಪುಟ್ಟತೆ ನೀವೇನ್ ಕೆಲಸ ಬೇಕಾದ್ರೂ ಕೊಡಿ ನಾನು ಮಾಡ್ತೀನಿ ನೋ ಪ್ರಾಬ್ಲಮ್ ಆದ್ರೆ ಇವಳ ಜೊತೆ ಮಾತ್ರ ನಾನು ಕೆಲಸ ಮಾಡಲ್ಲ ಯಾಕಪ್ಪ ಯಾಕಾಗ ಹೇಳ್ತೀಯ ನಿಮ್ಗೆ ಗೊತ್ತಿಲ್ವಾ ಇವಳು ಏನ್ ಕೆಲಸ ಮಾಡುದು ಎಡವಟ್ಟೆ ನಿಮ್ಮ ಮದುವೆಲಿ ಎಡವಟ್ ಆಗೋದು ನನಗೆ ಇಷ್ಟ ಇಲ್ಲ ಸೊ ಏನೇ ಕೆಲಸ ಇದ್ರು ನನಗೆ ಹೇಳಿ ನಾನು ಮಾಡ್ತೀನಿ ಯಾಕೋ ಜಾತ್ರೆ ಮಾಡಿದ್ ಮರೆತು ಹೋಯ್ತಾ ಅಲ್ಲೇನಿದೆ ಎಡವಟ್ ಆಗಿತ್ತು ಯಾಕೆ ಆಗಿಲ್ವಪ್ಪ ಇವ್ರ ಮನೆಯವರಿಂದ ನೀವು ಲಂಚ ತಿಂದಿದ್ದೀರಿ ಅಂತ ಕೆಟ್ಟ ಹೆಸರು ಬರಲಿಲ್ವಾ ನೋಡಿ ಅವಳು ಕೆಲಸ ಮಾಡೋದಾದ್ರೆ ನಾನು ಮಾಡಲ್ಲ ನಾನು ಮಾಡಬೇಕು ಅಂದರೆ ಅವಳು ನನ್ನ ಜೊತೆ ಇರಬಾರ್ದು ಅಷ್ಟೇ ತರಕಾರಿ ಹೆಚ್ಚಿ ಬೇಳೆ ಜೊತೆ ಹಾಕಿ ಬೇಯಿಸು ಆಮೇಲೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಗ್ಗರಣೆ ಮಾಡು ಗೊತ್ತಾಯ್ತಾ ತಗೋ ನಂಗೆ ಇದಿಷ್ಟ ಇಲ್ಲ ಬೇಕಂದ್ರೆ ನೀವೇ ಮಾಡಿ ಇದೆಲ್ಲ ಹೇಳಕ್ ನನಗೆ ಬರಬೇಡಿ ನೀವು ಏಯ್ ಯಾರ ಹತ್ರನೇ ಮಾತಾಡ್ತಾ ಇದೀಯಾ ನಾನು ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡಕ್ ಬರಬೇಡ ನೀನು ನಾನ್ ಈ ಮನೆಗೆ ದೊಡ್ಡ ಸೊಸೆ ನಾನ್ ಹೇಳ್ದೆ ನೀನ್ ಕೇಳ್ಬೇಕು ನಿಮ್ಮಮ್ಮ ಆ ಮನೇಲಿ ಹೇಗೆ ದೊಡ್ಡ ಸೊಸೆ ಅಂತ ಮೆರಿತಾ ಇದ್ದಾರೋ ಹಾಗೆ ನಾನು ಈ ಮನೇಲಿ ನನಗ್ ಹಕ್ಕಿದೆ ನೀನು ನಿಮ್ ಸುಮತಿ ಚಿಕ್ಕಮ್ಮನ ತರ ಬಾಲ ಮುದ್ರಕೊಂಡು ಬಿದ್ದಿರು ನಮ್ಮನೆ ವಿಷಯ ಮಾತಾಡಕ್ ಬರ್ಬೇಡಿ ನೀವು ಮಾತಾಡ್ತೀನಿ ಜನ್ಮ ಪೂರ್ತಿ ಮಾತಾಡ್ತೀನಿ ನಿಮ್ ಮನೇಲಿ ಆಗಿದ್ದ ಅವಮಾನ ಮರ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ಯಾ ಅದನ್ನ ನಾನು ಎತ್ತಾಡ್ತಾನೆ ಇರ್ತೀನಿ ನಿನ್ ಜನ್ಮ ಪೂರ್ತಿ ಕೇಳಿಸ್ಕೊತಾನೆ ಇರ್ಬೇಕು ಯಾಕೆ ಹೇಳು ನೀನ್ ಈ ಮನೆಗೆ ಚಿಕ್ಕ ಸೊಸೆ ಅದಕ್ಕೆ ಈ ಮನೆಗೆ ಚಿಕ್ಕ ಸೊಸೆ ಆಗಿ ಬಂದಿರೋದೇ ದೊಡ್ಡ ಅಪರಾಧ ಅನ್ನೋ ಮಾತಾಡ್ತಿರಲ್ಲ ನಂಗೇನ್ ಆಸೆ ಇತ್ತಾ ಈ ಮನೆಗೆ ಚಿಕ್ಕ ಸೊಸೆ ಆಗಿ ಬರೋದಿಕ್ಕೆ ನಂಗೆ ಯಾವ ಹುಚ್ಚು ಇರ್ಲಿಲ್ಲ ನಿನಗೆ ಇನ್ನೂ ಅದ್ ಯಾವ್ಯಾವ್ದ್ರ ಹುಚ್ಚಿತ್ತೋ ಏನೋ ಯಾರಿಗ್ ಗೊತ್ತು ಇಲ್ಲಿಗ್ ಬಂದು ಗಂಟು ಹಾಕೊಂಡಿದ್ಯಾ ನಮ್ಮ ಮನೆ ಬರ ಅನ್ಭವಿಸ್ಬೇಕು ನೀನು ಅಪ್ಪಿತಪ್ಪಿ ಇಲ್ಲಿಗ್ ಬಂದ್ಬಿಟ್ಟಿದ್ಯಾ ಇಲ್ದೆ ಹೋಗಿದ್ದಿದ್ರೆ ಬೀದಿ ಬೀದಿ ಅಲಿಬೇಕಾಗಿತ್ತು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಯಾಕೆ ರೇಗ್ ಹೋಯ್ತಾ ಸಹಿಸ್ಕೋಬೇಕಮ್ಮ ನಾನು ನಿನ್ನ ಸಹಿಸ್ಕೋಬೇಕು ನೀನ್ ನನ್ನ ಸಹಿಸ್ಕೋಬೇಕು ಆದ್ರೆ ನಮ್ಮಿಬ್ಬರ ಮಧ್ಯೆ ವಿಶ್ವಾಸ ಅಂತೂ ಯಾವತ್ತೂ ಬರಲ್ಲ ಹೆಸರಿಗೆ ಮಾತ್ರ ಅವ್ರಿಗಿತ್ತಿರೋ ಅಷ್ಟೇ ಒಂದೇ ಮನೇಲಿ ಬಿದ್ದಿರ್ಬೇಕಲ್ಲ ಇಬ್ರು ಹಣೆ ಬರಕ್ಕೆ ಅಡಿಗೆ ಮನೇಲಿ ಮಾಡೋ ಕೆಲಸ ಎಲ್ಲ ಮುಗೀತು ನಂದು ಇನ್ನೇನಿದ್ರು ನೀನ್ ಮಾಡೋದಷ್ಟೇ ಬಾಕಿ ಇರೋದು ನನ್ಗೆ ಹೊರಗಡೆ ಬೇರೆ ಕೆಲಸ ಇದೆ ಮಾಡಿ ಮುಗಿಸು ಬೇಗ ಯಾಕಮ್ಮ ರಾಮಾಯಣ ಪಾರಾಯಣ ಮಾಡ್ಲಿ ಬಿದ್ದೋಗ ಮರ ಅಂತ ಎಲ್ಲ ಅವ್ರಿಗೆ ಹೇಳಿದೆ
ಮಾಡಿಸ್ಕೋ. ಏನು ಮದ್ವೆ ಕರಿ, ಯಾವುದೋ ಒಂದು ಸೀರೆ ಉಟ್ಕೊಂಡು ಬರ್ತೀನಿ. ನನಗೆ ಗೊತ್ತು ಹೇಗೆ ಮಾಡಿಸ್ಕೋಬೇಕು ಅಂತ. ಅಣ್ಣ, ನಾನು ಡಿಸೈನರ್ನ ಕರೆಸ್ಬೇಕು ಅಂತ ಹೇಳಿದ್ನಲ್ಲ, ಅದೆಲ್ಲ ಏನು ಬೇಡ. ನನಗೆ ನಮ್ಮ ಪಿಂಕಿನೇ ಅಲಂಕಾರ ಮಾಡಲಿ ಸಾಕು. ಇನ್ನು ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನಲ್ಲ, ಇದು ನಾನು ಹುಟ್ಟಿ ಬೆಳೆದಿರೋ ಮನೆ. ಇಲ್ಲೇ ಚಪ್ರ ಹಾಕ್ಸಿ, ನಾಲ್ಕು ಜನಕ್ಕೆ ಊಟ ಹಾಕ್ಸಿ, ನನ್ನ ಮದುವೆ ಇಲ್ಲೇ ಮಾಡಿಕೊಡಿ ಸಾಕು. ನನ್ನ ತವ್ರ ಮನೆ ಸೀರೆನಲ್ಲೇ ಇಲ್ಲೇ ಧಾರೆ ಏರಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಇದನ್ನ ಹೇಳೋದಕ್ಕೆ ಇಷ್ಟೆಲ್ಲ ಪೀಟಿಗೆ ಹಾಕ್ದಮ್ಮ. ಎಲ್ಲ ಮೊದ್ಲೇ ಹೇಳ್ಬಿಟ್ರೆ ಎಕ್ಸೈಟ್ಮೆಂಟ್ ಎಲ್ಲಿರುತ್ತೆ ಅಣ್ಣ. ಅಯ್ಯೋ, ನಮ್ಮನೇಲೇ ಮದ್ವೆ ಅಂದ್ರೆ ಎಡಗೈಲಿರೋ ತಟ್ಟೆನ ಬಲಗೈಲಿ ತಗೊಂಡ ಹಾಗೆ ಮಾಡಿ ಮುಗಿಸ್ಬಿಡ್ತೀವಿ. ಅಷ್ಟು ಹಗುರವಾಗಿ ತಗೊಳ್ಬೇಡಿ ಅತ್ಗೆ. ನನ್ನ ಮದ್ವೆ ಇದೇ ಮನೇಲಿ ನಡೆಯುತ್ತೆ, ಆದ್ರೆ ಅದನ್ನ ಲಕ್ಕಿ ಗೀತಾನೇ ಮಾಡಬೇಕು. ಪುಟ್ಟಿ, ಲಕ್ಕಿ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಅವನಿಗೆ ಬಲವಂತ ಮಾಡಬೇಡ, ದೊಡ್ಡವರು ಅಂತ ನಾವಿದ್ದೀವಿ, ಮದುವೆ ಮಾಡ್ತೀವಿ. ಅದಕ್ಕೆ ಈ ಮದುವೆನ ಲಕ್ಕಿ ಗೀತಾನೇ ಮಾಡಬೇಕು. ಮಾಡ್ತಾರೆ, ಮಾಡೋ ಹಾಗೆ ನಾನು ಮಾಡ್ತೀನಿ. ಏನು ಮಂಗಳ, ನೀನು ಬೆಳಗ್ಗೆ ಬೆಳಗ್ಗೆ ಇದು ಶುರು ಮಾಡ್ಕೊಂಡಿದ್ಯಲ್ಲ ರಾಮಾಯಣ ಆ ಪುಟ್ಟ ಹುಡುಗಿ ಮೇಲೆ. ಅದೇ, ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರಿ. ನಾವು ಓರ್ಗಿತ್ತಿರು ಹೇಗೋ ಅನ್ಸರ್ಸ್ಕೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ಎಲ್ಲ ಚಾಕ್ರಿನ ನೀವೇ ಮಾಡ್ಬೇಕಾಗತ್ತೆ. ನಮ್ಮ ಪಡೆದು ನಾವು ಕಾಲ್ ಮೇಲೆ ಕಾಲು ಹಾಕೊಂಡು ಜುಮ್ ಅಂತ ಕೂತಿರ್ತೀವಿ. ಆದ್ರೆ ನೀನ್ ಮಾತ್ರ ಕೆಲಸ ಮಾಡ್ಬೇಕು, ಅವಳ್ ಮಾತ್ರ ಕೂತ್ಕೋಬೇಕು ಅಂದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಮಾಡ್ತೀರಾ ನೀವು? ಯಾವತ್ತಾದ್ರೂ ನಾ ಹಾಗೆಲ್ಲ ಮಾಡ್ತೀನೇನೆ. ಮತ್ತಿನ್ನೇನತ್ತೆ, ಅವಳು ದೊಡ್ಡ ಮನೆಯಿಂದ ಬಂದಿದ್ದಾಳೆ ಅಂತ ಅವಳನ್ನ ಆರಾಮಾಗಿ ಕೂರಿಸ್ತೀರಾ? ನಾನು ಕೇಳಿ ಚಾಕ್ರಿ ಮಾಡಿಸ್ತೀರಾ? ನಿನ್ ಬಾಯಿಗೆ ಬಾಯಿ ಕೊಟ್ಟು ಯಾರಾದ್ರೂ ಬದುಕಕ್ ಸಾಧ್ಯನಾ? ಹಾಗಿದ್ಮೇಲೆ ಬಾಯಿ ಜೊತೆಗೆ ಕಣ್ಣು ಮುಚ್ಕೊಳ್ಳಿ. ಅಂದ್ರೆ ನನ್ನ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕೂತಿರು ಅಂತ ಹೇಳ್ತಾ ಇದೀಯಾ? ನಾನು ಹಾಗೆಲ್ಲ ಹೇಳ್ದೆ ಅತ್ತೆ, ನೀವೇ ತಾನೇ ಹೇಳಿದ್ದು. ಸರಿ ಸರಿ, ನೀವು ನಿಮ್ ಸೊಸೆ ಮುದ್ದಿಗೆ ಸ್ವಲ್ಪ ಕಿವಿ ಹಿಂಡಿ ಬುದ್ಧಿ ಹೇಳಿ, ಗೊತ್ತಾಯ್ತಾ? ಅತ್ತೆ, ನಿಮ್ ಸೊಸೆ ಮುದ್ದಿಗೆ ಅಡಿಗೆ ಮಾಡೋ ಕೆಲ್ಸನ ಹಚ್ಚಿದೀನಿ, ಅವಳಿಗೆ ಹೆಂಗ್ ಬರುತ್ತೋ ಹಂಗೆ ಮಾಡಿ ಬಡಿಲಿ, ನೀವೇನು ಸಹಾಯ ಮಾಡಬಾರ್ದು ಅವಳಿಗೆ. ಆಯ್ತು ಕಣೆ, ನಿಮ್ ಕೆಲ್ಸ ನೀವ್ ಮಾಡ್ಕೊ ಹೋಗು, ನಂಗೆ ಬೇರೆ ಕೆಲ್ಸ ಇದೆ. ಸಹಾಯ ಮಾಡಬಾರ್ದು, ಹೋಗ್ತೀವಿ. ಪುಟ್ಟಿ, ನೀನು ಮದ್ವೆ ಮಾಡ್ಕೊಳಕ್ ಬಂದಿದ್ಯೋ ಇನ್ನೇನ್ ಮಾಡಕ್ ಬಂದಿದ್ಯೋ, ಏನಾದ್ರು ಮಾಡ್ಕೊಳ್ಳಿ. ಏನೋಪ್ಪ, ನಿಮ್ಗೆ ಅನ್ಸಿದ್ದನ್ನ ಹೇಳಿ, ನಮ್ಮ ಕೈಯಲ್ಲಿ ಆಗೋದನ್ನ ನಾವು ಮಾಡ್ಕೊಡ್ತೀವಿ. ಅಣ್ಣ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ, ನೀನು ಹೋಗಿ ಹೇಗಾದರೂ ಮಾಡಿ ಸಮಾಧಾನ ಮಾಡು, ನಾನೆಲ್ಲ ನೋಡ್ಕೋತೀನಿ. ಸರಿ ಅಮ್ಮ. ಪುಟ್ಟತ್ತೆ, ಮದುವೆ ವಿಷಯ ಅಂತ ಶುರು ಮಾಡಿ ವಿಷಯನ ಬೇರೆಲ್ಗೂ ತಗೊಂಡು ಹೋದ್ರಿ, ಯಾಕೆ ಹೀಗೆ ಮಾಡಿದ್ರಿ? ನಾನು ನಿನಗೆ ಹೇಳಿದ್ದೆ ತಾನೇ, ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಅಡ್ಡದಾರಿ ಹಿಡಿಬೇಕು ಅಂತ. ನನಗೇನು ಬೇಕೋ ನಾನು ಅದು ಮಾಡ್ತೀನಿ. ಸರಿ, ನಾನು ಹೋಗ್ಬಿಟ್ಟು ಎಲ್ರಿಗೂ ಅಡುಗೆ ಮಾಡ್ತೀನಿ. ಹಾಂ, ಇವತ್ತು ಜೋಳದ ರೊಟ್ಟಿ ಮಾಡು. ಜೋಳದ ರೊಟ್ಟಿನ? ಅದು ಉತ್ತರ ಕನ್ನಡದ ಕಡೆ ಮಾಡೋದಲ್ವಾ, ಇಲ್ಲಿ ಯಾರು ತಿಂತಾರೆ? ಮಾಡು ಮಾಡು, ನಿನ್ನ ಗಂಡ ಹೇಗೆ ಚಪ್ಪರ್ಸ್ಕೊಂಡು ತಿಂತಾನೆ ಅಂತ ನೋಡು, ಮಾಡು ಹೋಗು. ಗಣತಿ,
ಮಂಗಳ ಮಾತಾಡಿದ್ರೆ ಬೇಜಾರು ಮಾಡ್ಕೊಂಡಿಯಮ್ಮ. ಏನ್ ಮಾಡೋದು, ಅವಳು ಮಾತಾಡೋದೇ ಹಾಗೆ, ಅವಳ ಬುದ್ಧಿ ನಿನಗೆ ಗೊತ್ತಿಲ್ವಾ? ಆದರೂ ಅವಳು ಹೇಳೋದು ನಿಜ ತಾನೆ. ಮನೆ ಅಂದಮೇಲೆ ಸ್ವಲ್ಪ ಕೆಲಸ ನೀನು ಮಾಡಬೇಕು, ಸ್ವಲ್ಪ ಕೆಲಸ ಅವಳು ಮಾಡಬೇಕು, ಉಳಿದಿದ್ದನ್ನು ನಾವು ಮೂರು ಜನನೂ ಹಂಚ್ಕೊಂಡು ಮಾಡಬೇಕು. ಆಗಲೇ ತಾನೇ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೋದು. ಅದೂ ಅಲ್ಲದೆ ಅವಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ನಾವು ಹಾಗೆಲ್ಲ ಮಾತಾಡೋದಕ್ಕೆ. ನೋಡು, ಹೆಣ್ಣಾಗಿ ಹುಟ್ಟಿದ್ಮೇಲೆ ಇಂಥ ಕೆಲಸಗಳನ್ನು ಕಲ್ತ್ಕೋಬೇಕು. ನಂಗೆ ಗೊತ್ತು ನೀನು ಹುಟ್ಟಿದ ಮನೇಲಿ ಇದೆಲ್ಲ ಕೆಲಸ ಮಾಡಿ ನಿಂಗೆ ಅಭ್ಯಾಸ ಇಲ್ಲ ಅಂತ. ಆದರೆ ಯಾವತ್ತಾದರೂ ಶುರು ಮಾಡಲೇಬೇಕಲ್ವಾ? ಇವತ್ತಿಂದಲೇ ಕಲ್ತ್ಕೋ, ನಾನು ನಿನಗೆ ಕಲಿಸ್ತೀನಿ. ಹ್ಞೂ, ಏನಿದು ಲೆಕ್ಕದಲ್ಲಿ ಏರ್ಪೇರ್ ಇದೆಯಲ್ಲ? ಎಲ್ಲ ಸರಿಯಾಗಿ ಇದೆಯಲ್ಲ ಮೇಡಮ್. ಏನು ಕಣ್ಣು ಮೂಗು ಬಾಯಿ ಎಲ್ಲ ಸರಿಯಾಗಿ ಇದೆಯಲ್ಲ? ನಾನ್ ಹೇಳಿದ್ದು ಲೆಕ್ಕದ ವಿಚಾರ, ನಾನ್ ಹೇಳಿದ್ದು ಮುಖದ ವಿಚಾರ. ನಿಮ್ ಮುಖ ನಂದಲ್ಲ ರೀ, ನಿಮ್ ಮುಖ. ಏನೋ ನೀವು ನನ್ನ ಮೇಲೆ ದಯೆ ತೋರಿಸಿ ನನ್ನ ಪ್ರೀತಿಸಿದ್ದಕ್ಕೆ ನನಗೂ ಒಂದು ಜೀವನ ಅಂತ ಸಿಕ್ಕಿದೆ. ಆಹಾ, ಇಂಥ ಮಾತಾಡಿನೆ ನನ್ನ ಮರಳು ಮಾಡಿಕೊಂಡಿದ್ದು. ಈ ನೋಟಕ್ಕೆ ನಾನು ಮರಳಾಗಿರೋದು. ಈ ನೋಟಕ್ಕೆ ಎಷ್ಟು ಲಕ್ಷ ಕೊಟ್ಟರು ಸಾಲದು. ಹಾಗಾದ್ರೆ ಅದನ್ನು ಬರೆದ್ಬಿಡಿ ಲೆಕ್ಕದಲ್ಲಿ. ಲೆಕ್ಕ ಬರಿತಾ ಬರಿತಾ ಲಕ್ಷಗಟ್ಟಲೆ ಆಗೋಗಿದೆ. ಏನು ಮುತ್ತು? ನಾಲ್ಕು ಸೇರ ಅಕ್ಕಿ ಬಸಿಯೇ. ಏ ಮಂಗಳ, ನಾಲ್ಕು ಸೇರ ಅಕ್ಕಿ ಯಾಕೆ ಬಸಿಬೇಕು? ಏನು ಊರವ್ರನ್ನೆಲ್ಲ ಕರೆದು ಊಟ ಹಾಕ್ಬೇಕಾ? ಹಾಕೋಣ ಬಿಡಿಯತ್ತೆ. ಆವತ್ತು ಆರತಕ್ಷತೆಗೆ ಅಂತ ಊರಿನ ಜನನೆಲ್ಲ ಕರೆಸಿ ಅವಮಾನ ಮಾಡಿ ಕಳ್ಸಿದ್ರಲ್ವಾ, ಅದಕ್ಕೆ ಇವತ್ತು ನಿಮ್ ಸೊಸೆ ಕೈಯಿಂದ ಅಡುಗೆ ಮಾಡಿಸಿ ಊರಿನ ಜನಕ್ಕೆಲ್ಲ ಅಡುಗೆ ಕಳಿಸಿ ಊಟ ಮಾಡಕ್ ಹೇಳಿ. ಚೆನ್ನಾಗಿದೆ ಅಂತಂದ್ರೆ ಅವ್ರ ಕೋಪ ಆದ್ರೂ ಕಡಿಮೆ ಆಗತ್ತೆ. ಇವಾಗ ಎಷ್ಟು ಜನಕ್ಕೆ ಅಡುಗೆ ಮಾಡಾಕ್ಬೇಕು ನಾನು? ಮಾಡು, ಒಂದ್ ಇಪ್ಪತ್ ಇಪ್ಪತ್ತೈದು ಜನಕ್ಕೆ. ಅವಲ್ಲ ನಂಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲಾಂದ್ರೆ ಮಾಡ್ಕೊಮ್ಮ. ನಿಂಗೆ ಆವಾಗಲೇ ತರಕಾರಿ ಕೊಟ್ನಲ್ಲ, ಅದಷ್ಟನ್ನು ಹಾಕಿ ಹುಳಿ ಮಾಡು. ಓಹೋ, ಇಷ್ಟೇ ಇಷ್ಟು ತರಕಾರಿನಲ್ಲಿ ಇಪ್ಪತ್ತೈದು ಜನಕ್ಕೆ ಅಡುಗೆ ಬರೆ ಮಾಡಾಕ್ತಾರೆ ನಿಮ್ಗೆ? ಇಲ್ಲ, ನಿಂಗೆ ತರಕಾರಿ ಮಂಡಿ ತರಿಸ್ಕೊಟ್ಬಿಡ್ತೀನಿ. ನೋಡು, ಒಳಗಡೆ ಒಂದು ಕಾಯಿ ಇದೆ, ಅದನ್ನ ಹಾಕಿ ಖಾರ ರುಬ್ಬು. ಏನು ಖಾರ ರುಬ್ಬೇಕಾ? ಅವೆಲ್ಲ ನನ್ನ ಕೈಲಿ ಆಗಲ್ಲ. ನಮ್ಮ ಮನೆಯಲ್ಲಿ ಮಿಕ್ಸಿ ಗ್ರೈಂಡರ್ ಯಾವುದು ಇಲ್ಲಮ್ಮ, ನಮ್ ಕೈಯೇ ಇಲ್ಲ. ಹೋಗ್ ಮಾಡು. ನೋಡಮ್ಮ, ಎಣ್ಣೆನ ಇತಿ ಮಿತಿಯಾಗಿ ಬಳಸು, ಇದೆ ಅಂತ ಸುರಿ ಬೇಡ. ಕೊಬ್ಬು ಜಾಸ್ತಿ ಆಗತ್ತೆ, ಜೇಬ್ಗೂ ಕತ್ತರಿ ಬೀಳತ್ತೆ. ಗೊತ್ತಾಯ್ತಾ? ಎಲ್ಲದನ್ನು ಇತಿ ಮಿತಿಯಾಗಿ ಬಳಸೋದನ್ನ ಅಭ್ಯಾಸ ಮಾಡ್ಕೋ. ಇರೋ ದಿನಸಿ ತಿಂಗಳಿಗೆ ಪೂರ್ತಿ ಬರಬೇಕು, ನೆನ್ಪಿಟ್ಕೋ. ಪ್ರಣತಿ, ತರಕಾರಿನ ಹೆಚ್ಚುತ್ತೀನಿ, ನೀ ಹೋಗಿ ಕಾಯಿ ತುರಿಯಮ್ಮ. ಇವರಿಬ್ಬರ ಜಗಳದಲ್ಲಿ ಇವತ್ತು ಅಡುಗೆ ಆದ ಹಾಗೆ ಸುಬ್ಬಕ್ಕೆ ಒಂದು ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಏನ್ ನೀವು ಲೆಕ್ಕ ತೋರಿಸೋ ನೆಪದಲ್ಲಿ ಬಂದು ಹೀಗೆಲ್ಲ ಮಾಡ್ತಿದ್ದೀರಲ್ಲ, ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ತಾರೆ? ನೋಡ್ಲಿ, ಐ ಡೋಂಟ್ ಕೇರ್. ಲೆಕ್ಕದಲ್ಲೇ ಇಷ್ಟು ಪಕ್ಕ ಇರೋನು, ಇನ್ ಪ್ರೀತಿನಲ್ಲಿ ಹಿಂದೆ ಬೀಳ್ತೀನ? ಅದರಲ್ಲೂ ಸರಿಯಾಗಿದ್ದೀನಿ. ಏನೋ ಶಬ್ದ ಆಗ್ತಿರೋ ಹಾಗಿದೆ, ಯಾರೋ ಬಂದ್ರು ಅನ್ಸುತ್ತೆ. ನಾನು ನೋಡ್ಕೊಂಡು ಬರ್ತೀನಿ. ಜಿನ ಪ್ಲೀಸ್, ನನ್ನ ಲೆಕ್ಕ ಇನ್ನ ಚುಕ್ತ ಆಗಿಲ್ಲ. ಅಯ್ಯೋ, ನಿಮ್ದೊಳ್ಳೆ ಲೆಕ್ಕ ಚುಕ್ತ ಅನ್ಕೊಂಡು.
ಆಚಿ ಬಾಯಿಲಿ. ಏನು ಬಂದೇ ಇರು, ಏನು ಪುಟ್ಟ ಅದು? ಜೋರಾಗಿ ಹೇಳ್ಬೇಡ ಅಜ್ಜಿ, ಸುಬುಚಿಕಪ್ಪ ನಿನ್ ಕೈಲಿ ಕೊಡು ಅಂತ ಹೇಳಿದಾರೆ. ಹೌದಾ? ಒಳ್ಳೆ ಕೆಲ್ಸ ಆಯ್ತು. ಒಂದ್ ಕೆಲ್ಸ ಮಾಡ್ತೀಯಾ, ನಿಮ್ಮಮ್ಮ ರೂಮಲ್ಲಿ ಏನೋ ಕೆಲ್ಸ ಮಾಡ್ತಿದ್ದಾಳೆ, ಅವಳನ್ನ ಅಲ್ಲೇ ಇಟ್ಕೋ, ಆಚೆ ಕಡೆ ಬಿಡ್ಬೇಡ. ಆಯ್ತಜ್ಜಿ, ಹೋಗು. ಪ್ರಣತಿ, ಆವಾಗಿಂದ ಒಲೆ ಮುಂದೆ ನಿಂತು ಬೆವ್ತ್ ಹೋಗಿದ್ಯಮ್ಮ, ಹೋಗಿ ಮುಖ ತೊಳ್ಕೊ, ಉಳ್ದಿದ್ ಕೆಲ್ಸ ನಾ ಮಾಡ್ತೀನಿ. ಈ ಕೆಲ್ಸ ಆಗ್ಲೇ ಮಾಡ್ಬೋದಿತ್ತಲ್ಲ ನೀವು. ಈಗ ಮಾಡಕ್ಕೆ ಅಂತ ಬಂದಿದ್ದೀನಲ್ಲ, ಹೋಗು ನೀನು. ಸರಿ. ಅಬ್ಬಬ್ಬಾ, ಏನ್ ಈಗಿನ ಕಾಲದ ಹುಡುಗಿಯರೋ ಏನೋ, ಮೂಗಿಂತು ದಿಲೆ ಕೋಪ ಇರತ್ತೆ. ದೊಡ್ಡವ್ರು ಏನಾದ್ರು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಮುಂದೆ ಅದ್ ಹೇಗ್ ಸಂಸಾರ ಮಾಡ್ತಾರೋ ಏನು. ಏನ್ ಬುಲ್ಡೋಸರ್ ತರ ನಿಂತಿದ್ಯಾ ಈಚೆ ಬಾ. ಎಲ್ಲಿಗೆ ಹೋಗ್ತಿದ್ದೀರಾ? ನನ್ ಕರ್ಮ ಕೇಳ್ಬಿಟ್ಯಾ? ಅಲ್ಲಿಗೆ ಆ ಕೆಲ್ಸ ಎಟ್ ಕೊಟ್ಟೋಯ್ತು. ಸಿಟಿಗೆ ಹೋಗ್ತಾ ಇದ್ದೆ, ಪುಟ್ಟತ್ತಗೆ ಏನ್ ಬೇಕು ಅಂತ ಕೇಳಕ್ ಬಂದೆ, ಅಷ್ಟ್ರಲ್ಲಿ ಬಾಯ್ ಬಿಟ್ಬಿಟ್ಲು. ಸಿಟಿಗೆ ಹೋಗ್ತಿದ್ದೀರಾ? ನಿನ್ಗೇನ್ ಪ್ರಾಬ್ಲಮ್? ಅಲ್ಲ, ಅದು ಪುಟ್ಟತ್ತೆ ಹತ್ರ ಏನ್ ಮಾತಾಡೋದಿತ್ತು ನಿಮ್ಗೆ? ನಿನಗೆ ಯಾಕೆ? ನಮ್ಮ ಅತ್ತೆನ ಏನ್ ಬೇಕಂದ್ರೆ ನಾನು ಕೇಳ್ತೀನಿ, ದಾರಿ ಬಿಡು. ನಿಮಗ್ ನಾನು ಹೋಗೋದಕ್ ಬಿಡೋದಿಲ್ಲ. ಯಾಕೆ? ಅದು ಈ ಶರ್ಟ್ ಹಾಕೊಂಡು ಹೋಗ್ತೀರಾ? ಏನಾಗಿದೆ ಈ ಶರ್ಟ್ಗೆ? ದಾರಿ ಬಿಡು. ಇರಿ, ಈ ಶರ್ಟ್ ಕಲರ್ ಚೆನ್ನಾಗಿಲ್ಲ, ಬೇಡ. ನನಗಿಷ್ಟ. ಲಕ್ಕಿರೇ ನೋಡಿ, ಇಸ್ತ್ರಿ ಆಗಿಲ್ಲ. ಇಸ್ತ್ರಿ ಇಲ್ದಿದ್ರು ಪರವಾಗಿಲ್ಲ, ನಾನು ಇದನ್ನೇ ಹಾಕೊಂಡು ಹೋಗೋದು. ಬಿಡು. ಇಲ್ಲ, ನೀವು ಇಸ್ತ್ರಿ ಇಲ್ದೇ ಇರೋ ಬಟ್ಟೆ ಹಾಕೊಂಡು ಹೋಗೋದಕ್ ನಾನು ಬಿಡೋದಿಲ್ಲ. ಕೊಡಿಲಿ, ನಾನು ಇಸ್ತ್ರಿ ಹಾಕೊಂಡು. ಇಲ್ಲಿ ಲಕ್ಕಿ ಲಕ್ಕಿಯವ್ರೆ. ಆಯ್ತಾ, ನಿಮ್ದಿನ ನನಗೇನ್ ಇಷ್ಟ ಅನ್ನೋ ಅದನ್ನ ಹಾಳು ಮಾಡದೇ ಇದ್ರೆ ನಿಂಗೆ ಖುಷಿ ಇಲ್ಲ ಅಲ್ವಾ? ಛ, ನನ್ನ ಫೇವ್ರೇಟ್ ಶರ್ಟು ಕಿತ್ತಾಕ್ಬಿಟ್ಟಿಯಲ್ಲ ಬಟನ್ನ. ಗೀತಾ ಬಾರೇ ಇಲ್ಲಿ.